ಇದು ಒಂದು ಅವಿಸ್ಮರಣೀಯ ಒಂದು ಸಂದರ್ಭ. ಯಾಕಂತಂದ್ರೆ ವಿಶೇಷವಾಗಿ ಇವರೆಲ್ಲರ ಒಂದು ಹಾರೈಕೆಯಿಂದ ನನ್ನ ಬೆಳಗಾವಿ ಮತಕ್ಷೇತ್ರದ ಎಲ್ಲ ಅಕ್ಕ ತಂಗಿಯರ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಬಹಳ ಸಂತೋಷ ಇಷ್ಟು ನನ್ನ ಇಲಾಖೆಯಿಂದ ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 50 ಜನರಿಗೆ ನನ್ನ ಇಲಾಖೆಯಲ್ಲಿ ಕೆಲಸ ಕೊಡೋದು ವಿಶೇಷವಾಗಿ ನನಗೆ ಬಹಳ ಸಂತೋಷ ಅನಿಸಿ ಇವತ್ತು ವೈಯಕ್ತಿಕವಾಗಿ ನಾನೇ ಅವರಿಗೆ ಈ ಆರ್ಡರ್ ಕಾಪಿಗಳನ್ನ ಕೊಡ್ತೀನಿ. ಇದೊಂದು ಅವಿಸ್ಮರಣೀಯ ಸಮಯ, ನನ್ನ ಜೀವನದಲ್ಲಿ ಯಾವತ್ತು ನೆನಪಿನಿಂದ ಇರಲಿ ಅಂತ ಹೇಳಿ ನಾನು ಇವತ್ತು ತಮ್ಮನ್ನೆಲ್ಲರನ್ನೂ ನನ್ನ ಗ್ರಹ ಕಚೇರಿಗೆ ಕರೆಸಿಕೊಂಡು ಈ ಒಂದು ಖುಷಿಯ ಸಂದರ್ಭದಲ್ಲಿ ತಮಗೆ ಅಭಿನಂದನೆ. MA ಕಲ್ತಂತವ್ರಿಗೆ, BA ಕಲ್ತಂತವ್ರಿಗೆ, BED ಕಲ್ತಂತವ್ರಿಗೆ, BE ಕಲ್ತಂತವ್ರಿಗೆ ನಾನು ಇವತ್ತು ಅಂಗನವಾಡಿಯ ಟೀಚರ್ ನ ಒಂದು ಸರ್ಟಿಫಿಕೇಟ್ ಅವ್ರಿಗೆ ಕೊಟ್ಟೆ. ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಇವತ್ತು ಒಂದು ಕಾಲ ಇತ್ತು ಅಂಗನವಾಡಿಗೆ ಹೋಗುವ ಮಕ್ಕಳು ಅಂತಂದ್ರೆ ಅವ್ರಿಗೆ ಶ್ರೀಮಂತರ ಹಾಗೆ ನರ್ಸರಿಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, ಬಡವ್ರ ಮಕ್ಕಳು ಅಷ್ಟೇ ಅಂಗನವಾಡಿಗೆ ಹೋಗುವ ಒಂದು ಕಾಲ ಇತ್ತು. ಆದ್ರೆ ಈಗ ಅಂಗನವಾಡಿಯ ಪರಿಕಲ್ಪನೆ ಬದಲಾಗಿದೆ. ನಾವು ಅಂಗನವಾಡಿಯನ್ನ ಸರ್ಕಾರಿ ಪೂರ್ವ ಪ್ರಾಥಮಿಕ ಶಾಲೆಗಳು ಅಂತ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೋದ್ವಾರ ಗವರ್ಮೆಂಟ್ ಮಾಂಟೆಸರಿ ಅಂತ ಬ್ಯಾಂಕ್ನಲ್ಲಿ 250 ನರ್ಸರಿಗಳನ್ನ LKG UKG ನಾವು ಪ್ರಾರಂಭ ಮಾಡಿದ್ದೀವಿ. ದೇಶ ಬೆಳೀತಾ ಇದೆ, ರಾಜ್ಯ ಬೆಳೀತಾ ಇದೆ, ನಮ್ಗೆ ಅಂಗನವಾಡಿಗಳು ಕೂಡ ನಾವು ಬೆಳಿಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಕಾಂಪಿಟೇಟಿವ್ ಯುಗ, ಮಾಡರ್ನೈಸೇಷನ್ ಯುಗ, ಇಂಥ ಯುಗದಲ್ಲಿ ಮಕ್ಕಳು, ಯಾಕಂದ್ರೆ ಆ ತಂದೆ ತಾಯಿ ಬಿಡುಗಲ್ಲದೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ. ಯಾಕೆಂತಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಆ ತಾಯಿ ಸ್ಥಾನದಲ್ಲಿ ನಿಂತು ಆ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತೀರಾ, ಅವ್ರಿಗೆ ಕಲಿಕೆಯನ್ನ ಹೇಳ್ಕೊಡ್ತೀರಾ ಅನ್ನುವಂತ ನಿಮ್ಮ ಮೇಲೆ ಒಂದು ವಿಶ್ವಾಸ ಇದೆ. ನೀವು ಅವ್ರಿಗೆ ಹೊಟ್ಟೆಗೆ ಹಾಕ್ತೀರಾ, ಹಸಿವಾದ್ರೆ ಅವ್ರಿಗೆ ಊಟ ಮಾಡಿಸ್ತೀರಾ, ಹೊಲಸಾದ್ರೆ ಕ್ಲೀನ್ ಮಾಡ್ತೀರಾ, ನಿದ್ದೆ ಬಂದ್ರೆ ಮಲಗಿಸ್ತೀರಾ ಅನ್ನುವಂತ ವಿಶ್ವಾಸ ನಿಮ್ಮೆಲ್ಲರ ಮೇಲೆ ಇಟ್ಟು ಆ ಅಂಗನವಾಡಿಗೆ ಕಳಿಸ್ತಾ ಇರುವಂತ ನಮ್ಮ ತಂದೆ ತಾಯಿಯವರಿಗೆ ನಾವು ಇವತ್ತೊಂದು ಭಾಷೆಯನ್ನ ಕೊಡಬೇಕಾಗುತ್ತೆ. ನಿಮ್ಮ ಮಕ್ಕಳು ಬರೀ ನಿಮ್ಮ ಮಕ್ಕಳು ಅಷ್ಟೇ ಅಲ್ಲ, ಪಾಲಕರೇ ಅವರು ನಮ್ಮ ರಾಜ್ಯದ, ನಮ್ಮ ಸಮಾಜದ, ನಮ್ಮ ಭಾರತ ದೇಶದ ಮುಂದಿನ ಭವಿಷ್ಯ. ಅವ್ರನ್ನ ನಾವು ಕಾಪಾಡ್ತೀವಿ, ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ತೀವಿ ಅಂತ ನಾವು ಇವತ್ತು ಮಕ್ಕಳನ್ನ ತಾಯಿಯ ತರ ನಾವು ಪ್ರೀತಿ ಮಾಡ್ತೀವಿ, ಪೌಷ್ಟಿಕ ಆಹಾರವನ್ನ ಕೊಡ್ತೀವಿ. ಇವತ್ತು ತಮ್ಮೆಲ್ಲರನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ 2017 ಮಕ್ಕಳಿಗೆ ಬರೇ ಪೌಷ್ಟಿಕ ಆಹಾರ ಬರೀ ಅದರಿಂದ ಸಿಗೋದಿಲ್ಲ, ನಾವು ಮೊಟ್ಟೆಯನ್ನ ಕೊಡಬೇಕು, ನಾವು ಅವರಿಗೆ ಕೆನೆರಹಿತ ಹಾಲನ್ನ ಕೊಡಬೇಕು ಅಂತ ಹೇಳಿ 2017 ಕ್ಷೀರ ಭಾಗ್ಯವನ್ನು ಕೂಡ ಅಂಗನವಾಡಿಗೆ ತಂದಂತವ್ರು ಯಾರಾದ್ರೂ ಇದ್ರೆ, ಯಾರಾದ್ರೂ ಬಡವರ ಮಕ್ಕಳಿಗೆ ಕಾಳಜಿಯನ್ನ ಮಾಡಿದಂತವ್ರು ತೋರಿಸಿದ್ರೆ ಅದು ಸಿದ್ದರಾಮಯ್ಯನವರು ಕಾಂಗ್ರೆಸ್. ಬರೀ ಶ್ರೀಮಂತರ ಪಾಲಿಗೆ ಅಷ್ಟೇ ಮೊಟ್ಟೆ ಭಾಗ್ಯ, ಅದು ಸಾಧ್ಯ ಇಲ್ಲ. ಬಡವರ ಮಕ್ಕಳು ಕೂಡ ಪೌಷ್ಟಿಕ ಆಹಾರವನ್ನ ತಿನ್ನಬೇಕನ್ನುವಂತ ಆಸೆಯಿಂದ ಮೊಟ್ಟೆಯನ್ನು ಕೂಡ ಒಂದು ವಾರಕ್ಕೆ 3 ಮೊಟ್ಟೆಯನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು, ಯಾರು ಮೊಟ್ಟೆಯನ್ನ ತಿನ್ನಲ್ಲ ಅಂತವ್ರಿಗೆ ಚಿಕ್ಕಿಯನ್ನ ಕೊಡಬೇಕನ್ನುವಂತ ಕಾರ್ಯಕ್ರಮವನ್ನು ಕೂಡ ಇದು ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡಲ್ಲ, ಮೊಟ್ಟೆಗೆ ಚಿಕ್ಕಿಗೆ ಮತ್ತು ಹಾಲಿಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲ್ಲ, ಇದು ರಾಜ್ಯ ಸರ್ಕಾರ ದುಡ್ಡನ್ನ ಬಳಸುತ್ತೆ. 11 ರೂಪಾಯಿ ಮೊಟ್ಟೆ ಮತ್ತು ಹಾಲಿಗೆ, ಇದು ಯಾರ ಪರಿಕಲ್ಪನೆ ಅಂದ್ರೆ ಸಿದ್ದರಾಮಯ್ಯನವರ ಆಶಯ ಹಾಗೆ ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ವಿ. ಇನ್ನು ಬಂಧುಗಳ ಇಷ್ಟೆಲ್ಲ ಕಲ್ತಂತವ್ರಿಗೆ ಬಂದಿದ್ರೆ ನಿನ್ನೆಲ್ಲರನ್ನು ನೋಡಿದ್ರೆ ನನಗನ್ಸುತ್ತೆ ಇನ್ನ ಮೇಲೆ ಸಮಾಜದಾಗ್ಲಿ ಜನರದಾಗ್ಲಿ ನಿಮ್ನೆಲ್ಲರ ಮುಖವನ್ನು ಇವತ್ತು ನೋಡಿದ್ರೆ ನಾನ ಒಂದು ಏನು ಒಂದು ಅಪಾಯಿಂಟ್ಮೆಂಟ್ ಲೆಟರ್ ನ ಕೊಡೋದನ್ನ ನೋಡಿದ್ರೆ ತಮ್ಮಲ್ಲಿರುವಂತ ಸ್ಕಿಲ್ ನಾನು ಇವತ್ತೇ ಊಹಿಸಬಲ್ಲ. ಸುಮಾರು 10 ಕೋಟಿ ರೂಪಾಯಿಯನ್ನ ನಮ್ಮ ಇಲಾಖೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್